ಮೂರ್ತಿ, ನಮ್ಮ ಸಂಜೀವನಿ ಟ್ಯಾಂಕು ಗದಗ, ಬಿಜಾಪುರ, ಹಾವೇರಿ ಎಲ್ಲಾ ಕಡೆಗೂ ಇವತ್ತೇ ಡಿಸ್ಪ್ಯಾಚ್ ಆಗ್ಬೇಕು. ಏನು ತೊಂದರೆ ಆಗ್ಬಾರ್ದು, ಅದು ನಿಮ್ ಜವಾಬ್ದಾರಿ. ಆಯ್ತಾ? ನ್ಯಾಷನಲ್ ಅವಾರ್ಡ್ ಏಯ್, ಅದನ್ನ ಹೆಸರಲ್ಲ ಕಣ. ಆದ್ರೂ ಹಂಗ್ ಕರೆದ್ರೆ ಒಂದ್ ರೀತಿ ಖುಷಿ ಆಗುತ್ತೆ ಕಣ. ಎಲ್ಲಿ ಬ್ಯಾಗು ಚೀಟಿ ಕಾಣ್ತಾನೆ ಇಲ್ಲ. ನಿಮ್ ಸಾಮಾನ್ ನೀವೇ ಇಟ್ಕೊಳ್ಳಿ, ನಂಗೆ ಕೋಪ ಬಂದಿದೆ. ಕೋಪಿಸ್ಕೋಬೇಡ ಕಣ, ನಿಂಬೆ ನೀನ್ ನನ್ ಮಗ ಇದ್ದಂಗೆ. ನಿಮ್ ಹೆಂಡತಿ ಒಪ್ಪಕಲ್ಲ. ಆಯ್ತಪ್ಪ, ನೀನ್ ನಮ್ಮ ಅಪ್ಪ ಇದ್ದಂಗೆ. ನಮ್ ತಾಯಿ ಒಪ್ಪಕಲ್ಲ. ನಿನ್ನ ಶಿಷ್ಯ ಇದ್ದಂಗೆ. ನಮ್ ಮೇಸ್ಟ್ರು ಒಪ್ಪಕಲ್ಲ. ಅಯ್ಯೋ, ನಿನ್ ಅಜ್ಜಿ. ಆಯ್ನ ಮಜ್ಜ ಒಪ್ಪಕಲ್ಲ. ನೋಡೋ, ಕೆನೆ ಉತ್ಕೊಂಡ್ಬಿಡ್ಬೇಕು. ಅದೇನ ಪ್ರಶ್ನೆ? ಅವತ್ತು ನಿಮ್ ಮಳಿಯ ಮುಂದೆ ನನ್ ಕಪಾಳಿಕೆ ಕೊಡ್ತಿದ್ದು. ನಾನು ಅವ್ರ ಎದುರುಗೊಳಿಲ್ಲ ಕಣಯ್ಯ, ನಾನು ಹೊಡೆದಾಗ ಅವ್ರ ಇದ್ರು ಅಷ್ಟೇ. ಕಾರಣ ಕೇಳಿದಕ್ಕೆ ಇಂಟರ್ವಲ್ ಆದ್ಮೇಲೆ ಹೇಳ್ತೀನಿ ಅಂದ್ರೆ. ವಿಧಾನಸೌಧದಲ್ಲಿ ಯಾರು ಪ್ರಶ್ನೆ ಕೇಳಲ್ಲ, ಬಂದ್ಬಿಟ್ಟ. ಕಳಸ ಬಂಡೂರಿ ನೀರು ಯಾವಾಗ ಅರಿಯುತ್ತೆ ಅಂತ ಎಲ್ಲಾ ಪ್ರಶ್ನೆಗೂ ಉತ್ತರ ಇರಲ್ಲ ಕಣಯ್ಯ. ಮತ್ ನೀನು ಡಾಕ್ಟ್ರು ಮಂಕ್ ಆಗಿರ್ತಾರೆ, ಊಟನೇ ಮಾಡಲ್ಲ, ಆಳಸ್ನ ಅಪ್ಪಳಾಗವ್ರೆ ಅಂತ ಹೇಳಿದೆ. ಅಲ್ಲಿ ಬಂದ್ ನೋಡ್ರೆ ದೊಡ್ಡ ಪಾರ್ಟಿನೇ ಮಾಡ್ತಾವ್ರೆ. ಅವಳೆ ಅವಳಿಗೋ ಯೂನ್ ಪಾರ್ಟಿ ಕೊಟ್ರೆ ನನ್ಗೆ ಕೊಡಬೇಕಾಗಿತ್ತು. ಅದು ಸ್ಟೋರಿ ಒಳಗೆ ಒಂಥರ ಟರ್ನ್, ಯು ಟರ್ನ್, ಟ್ವಿಸ್ಟ್ ಇದ್ರೇನೆ ಶಾಕ್ ಆಗೋದು. ಈ ತರನ ನಂಗೆ ಹೊಡ್ದೆ. ಬನ್ನಿ ಇಲ್ಲಿ, ನೆಕ್ಸ್ಟ್ ಪಿಕ್ಚರ್ ಅಲ್ಲಿ ಹೇಳ್ತೀನಿ. ಯಾರು ನೋಡಿಲ್ಲ.